ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಅರ್ಧವಾರ್ಷಿಕ ಪರೀಕ್ಷೆಯ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ನಾವು ವಿಶ್ಲೇಷಿಸೋಣ. ಸೊ ತುಂಬ ಮಂದಿ ನೀವು ಕೇಳ್ತಾ ಇದ್ರಿ, ಮೇಡಮ್ ವಿಜ್ಞಾನ ಕ್ವಶನ್ ಪೇಪರನ್ನು ಹಾಕಿ ಅಂತ. ಸೊ ಹಾಗಾಗಿ ನಾನು ಇಂದಿನ ವಿಡಿಯೋದಲ್ಲಿ ನಿಮ್ಮ SA1 ಅಂದರೆ ಅರ್ಧವಾರ್ಷಿಕ ಪರೀಕ್ಷೆಗೆ ಬರುವಂತಹ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮಗೆ ಆ ಪ್ಯಾಟರ್ನನ್ನು ತಿಳಿಸ್ತಾ ಹೋಗ್ತೀನಿ, ಯಾವ ಪ್ಯಾಟರ್ನಲ್ಲಿ ನಿಮಗೆ ಪರೀಕ್ಷೆ ಬರ್ತದೆ ಅಂತ ಹೇಳಿ. ಹಾಗೂ ಇದರಲ್ಲಿ ಒನ್ ವರ್ಡ್ ಆನ್ಸರ್ಸ್ಗೆ ನಾನು ನಿಮಗೆ ಆನ್ಸರ್ ಮಾಡ್ತೀನಿ, ಮತ್ತು ಉಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ನಮ್ಮ ಚಾನಲನ್ನು ಮೊದಲ ಬಾರಿ ನೋಡುವುದಾದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವಿಜ್ಞಾನ 10ನೇ ತರಗತಿಯ ವಿಜ್ಞಾನ, ಸಮಯ ಒಟ್ಟು 3 ಗಂಟೆ ಇರುತ್ತೆ, ಗರಿಷ್ಠ ಅಂಕಗಳು 80. ಸೊ ಫಸ್ಟ್ ಮೇನಲ್ಲಿ 8 ಪ್ರಶ್ನೆಗಳಿರ್ತವೆ, ಪ್ರತಿಯೊಂದು ಪ್ರಶ್ನೆಗೂ 8 ಅಂಕ. ಸೆಕೆಂಡ್ ಮೇನಲ್ಲೂ ಸಹ 8 ಪ್ರಶ್ನೆಗಳು 8 ಅಂಕ. ಥರ್ಡ್ ಮೇನಿಗೆ ಬಂದಾಗ ನಮಗೆ ಅಲ್ಲೂ ಸಹ 8 ಪ್ರಶ್ನೆಗಳು, ಆದರೆ 2 ಅಂಕಗಳಿರ್ತವೆ. ಫೋರ್ತ್ ಮೇನಲ್ಲಿ 4 ಪ್ರಶ್ನೆ 4 ಅಂಕಗಳು. ಲಾಸ್ಟ್ ಮೇನಲ್ಲಿ 5 ಅಂಕದ ಒಂದೇ ಪ್ರಶ್ನೆ. ಸೊ ನಿಮಗೆ ಇದು ಕನ್ಫ್ಯೂಷನ್ ಆದರೆ ನಾನು ಬ್ಲೂ ಪ್ರಿಂಟನ್ನು ಸಹ ಮಾಡಿ ಹಾಕಿದ್ದೀನಿ, ನೀವು ಅದನ್ನು ಒಂದ್ಸರಿ ರೆಫರ್ ಮಾಡಿದರೆ ಯಾವ ಪಾಠಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ಗಳ ವೆಯ್ಟೇಜ್ ಅಂತಲೂ ಕೊಟ್ಟಿದ್ದೀನಿ, ಅದನ್ನು ನೀವು ಒಂದು ನೋಡ್ಕೊಳ್ಳಿ ಆ ವಿಡಿಯೋನ, ಆಗ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಕಲಿಬೇಕು ಅಂತ. ಸೊ ಅದನ್ನು ನೋಡಿದ್ರೆ ನಿಮಗೆ ಈ ಒಂದು ಕ್ವಶನ್ ಪೇಪರು ಈಸಿಯಾಗಿ ಬಿಡಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಫಸ್ಟ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ, ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಫಸ್ಟ್ ಕ್ವಶನ್, ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ. ಸೊ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ಆಂಪಿಯರ್ ಅಂತಾರಾಷ್ಟ್ರೀಯ ಏಕಮಾನ ಆಗಿರ್ತದೆ, ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ. ಸೆಕೆಂಡ್ ಕ್ವಶನ್, ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನ, ಆಪ್ಷನ್ ಎ ರಿಯೋಸ್ಟಾರ್ಟ್ ಇಸ್ ದ ರೈಟ್ ಆನ್ಸರ್. ಸೊ ರಿಯೋಸ್ಟಾರ್ಟನ್ನು ನಾವು ಯಾವಾಗಲೂ ರೋಧವನ್ನು ಬದಲಾಯಿಸಲಿಕ್ಕೆ ಒಂದು ವಿದ್ಯುತ್ ಮಂಡಲದಲ್ಲಿ ಬಳಸ್ತೀವಿ. ಸೊ ರೋಧಕ ಎರಡು ಕನ್ಫ್ಯೂಷನ್ ಆಗಿಬಿಡಿ, ರೋಧಕ ಅದು ಒಂದು ವಿದ್ಯುತ್ ಪ್ರವಾಹವ ಚಲಿಸಬೇಕಾದ್ರೆ ಅದಕ್ಕೆ ತಡೆ ಒಡ್ಲಿಕ್ಕೆ ಬಳಸುವಂಥದ್ದು ರೋಧಕವನ್ನು, ಹಾಗಾಗಿ ರಿಯೋಸ್ಟಾರ್ಟ್ನನ್ನು ನಾವು ರೋಧವನ್ನು ಬದಲಾಯಿಸಲು ಬಳಸ್ತೀವಿ, ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ಥರ್ಡ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ರಾಸಾಯನಿಕ ಬದಲಾವಣೆಗಳನ್ನು ಗುರುತಿಸಿ, ಪೇಪರ್ ಅರಿಯುವುದು, ನೀರು ಆವಿಯಾಗುವುದು, ಎಣ್ಣೆಯ ಘನೀಕರಣ, ಪೆಟ್ರೋಲ್ ದಹನ. ಪೆಟ್ರೋಲ್ ದಹನ ಒಂದು ರಾಸಾಯನಿಕ ಬದಲಾವಣೆ, ಯಾಕೆಂದರೆ ಪೇಪರ್ ಅರಿಯೋದು ಅದು ಭೌತಿಕ ಬದಲಾವಣೆ, ಇವನ್ ನೀರು ಆವಿಯಾಗೋದು ಸಹ ಭೌತಿಕ ಬದಲಾವಣೆ, ಎಣ್ಣೆ ಘನೀಕರಣ ಅದು ಸಹ ಭೌತಿಕ ಬದಲಾವಣೆ, ಆದರೆ ಪೆಟ್ರೋಲ್ ದಹನ ಒಂದು ರಾಸಾಯನಿಕ, ಯಾಕೆಂದರೆ ಪೆಟ್ರೋಲು ಉರಿತಾ ಇರುತ್ತೆ, ಅದು ದಹಿಸಬೇಕಾದ್ರೆ ಏನಾಗುತ್ತೆ, ಅಲ್ಲಿ ರಾಸಾಯನಿಕ ಬದಲಾವಣೆ ಆಗ್ತದೆ, ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಫೋರ್ತ್ ಕ್ವಶನ್, ಈ ಚಿತ್ರವನ್ನು ಗಮನಿಸಿ, ಪಿ ಮತ್ತು ಕ್ಯೂಗಳು ಪ್ರತಿನಿಧಿಸುತ್ತಿರುವ ಕಾಂತ ಧ್ರುವಗಳು ಕ್ರಮವಾಗಿ, ಆಪ್ಷನ್ ಎ ದಕ್ಷಿಣ ಧ್ರುವ ಉತ್ತರ ಧ್ರುವ, ಉತ್ತರ ಧ್ರುವ ದಕ್ಷಿಣ ಧ್ರುವ, ಆಪ್ಷನ್ ಸಿ ದಕ್ಷಿಣ ಧ್ರುವ ದಕ್ಷಿಣ ಧ್ರುವ, ಆಪ್ಷನ್ ಡಿ ಉತ್ತರ ಧ್ರುವ ಉತ್ತರ ಧ್ರುವ. ಸೊ ನಿಮಗೆ ದಂಡಕಾಂತ ಅಂತ ಕೊಟ್ಟಾಗ ನಿಮಗೆ ಕಾಂತದ ಗುಣಲಕ್ಷಣಗಳು ಗೊತ್ತಿರಬೇಕು. ಕಾಂತದ ಗುಣಲಕ್ಷಣಗಳಲ್ಲಿ ಮೊದಲನೇದು ನೀವು ಏನಂತ ಹೇಳಿದ್ರೆ, ಕಾಂತದ ಬಲರೇಖೆಗಳು ಯಾವಾಗಲೂ ಉತ್ತರದಿಂದ ದಕ್ಷಿಣಕ್ಕೆ ಬರುವಂತಹದ್ದು. ಅದೊಂದು ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡ್ರೆ ಈ ಪ್ರಶ್ನೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಇಲ್ಲಿ ನೀವು ಡೈರೆಕ್ಷನ್ ಅನ್ನು ನೋಡ್ಕೊಳ್ಳಿ ಆ ಚಿತ್ರದಲ್ಲಿ, ಕ್ಯೂ ಬಿಂದುವಿನಲ್ಲಿ ಏನಾಗ್ತಾ ಇದೆ, ಕ್ಯೂ ಇಂದ ಏನಾಗ್ತಾ ಇದೆ, ಕಾಂತೀಯ ಬಲರೇಖೆಗಳು ಈ ಸೈಡಿಗೆ ಬರ್ತಾ ಇದೆ, ಅಂದ್ರೆ ಏನದು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಬರ್ತಾ ಇದೆ, ಹಾಗಾಗಿ ಕ್ಯೂ ಏನಾಗುತ್ತೆ, ನಾರ್ತ್ ಅಂದ್ರೆ ಉತ್ತರ ಆಗುತ್ತೆ. ಸೊ ಇಲ್ಲಿ ಪಿ ಒಂದು ದಂಡಕಾಂತ ಇದೆ, ಪಿ ದಂಡಕಾಂತ ನೋಡಿ, ಪಿ ಬದಿಗೆ ಬಲರೇಖೆಗಳು ಆ ಬದಿಯಿಂದ ಬರ್ತಾ ಇದೆ. ಸೊ ಯಾವ ಬದಿಯಿಂದ ಬರೋದು, ಯಾವಾಗ್ಲೂ ಉತ್ತರ ಧ್ರುವದಿಂದ, ಹಾಗಾಗಿ ಪಿ ಅನ್ನೋದು ದಕ್ಷಿಣ ಧ್ರುವ ಆಗುತ್ತೆ, ಕ್ಯೂ ಅನ್ನೋದು ಉತ್ತರ ಧ್ರುವ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ಫಿಫ್ತ್ ಕ್ವಶನ್, ಮೆಗ್ನೀಷಿಯಂ ಸಲ್ಫೈಟ್ ಲವಣವು ಕೆಳಗಿನ ಯಾವುದರ ವರ್ತನೆಯಿಂದ ಉಂಟಾಗಿದೆ. ಸೊ ಇಲ್ಲಿ ನಿಮಗೆ ಮೆಗ್ನೀಷಿಯಂ ಸಲ್ಫೈಟ್ ಅಂದರೆ MgSO4 ಆಗಬೇಕು. ಸೊ MgSO4 ಲವಣ ಯಾವುದರ ವರ್ತನೆಯಿಂದ ಉಂಟಾಗುತ್ತೆ ಅಂದರೆ, ಆಪ್ಷನ್ ಸಿ ಮೆಗ್ನೀಷಿಯಂ ಕಾರ್ಬೋನೇಟ್ ಮತ್ತು ಸಲ್ಫ್ಯೂರಿಕ್ ಆ್ಯಸಿಡ್, ಇವೆರಡೂ ಒಟ್ಟಿಗೆ ಸೇರಿದಾಗ ನಮಗೆ ಮೆಗ್ನೀಷಿಯಂ ಸಲ್ಫೇಟ್ ಆಗುವಂಥದ್ದು, ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಸಿಕ್ಸ್ತ್ ಕ್ವಶನ್, ಒಂದು ದ್ರಾವಣ ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸಿದರೆ ಅದರ pH ಮೌಲ್ಯವು, ಆಪ್ಷನ್ ಎ 1, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಆಪ್ಷನ್ ಡಿ 10. ಸೊ ಆಪ್ಷನ್ ಡಿ 10, ಯಾಕೆಂದರೆ ನಮಗೆ ಗೊತ್ತಿರಬೇಕು ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸಿದರೆ pH ಯಾವಾಗ್ಲೂ 8 ರಿಂದ 14 ವರೆಗೆ ಇರುತ್ತೆ,
ಈಗ ನೀಲಿ ಬಣ್ಣವನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸ್ತಿದೆ ಅಂದ್ರೆ ಪಿ ಎಚ್ ವ್ಯಾಲ್ಯೂ 1-6 ತನಕ, ಯಾಕೆಂದ್ರೆ 7 ನಮಗೆ ತಟಸ್ಥವಾಗಿರೋದ್ರಿಂದ 7 ಕೆಳಗಡೆ ಬರುವಂತದ್ದೆಲ್ಲ ಆಸಿಡ್ ಆಗಿರುತ್ತೆ, 8-14 ಬರುವಂಥದ್ದು ಬೇಸ್ ಆಗಿರ್ತದೆ ಅಂದ್ರೆ ಪ್ರತ್ಯಾಮ್ಲೀಯವಾಗಿರ್ತದೆ. ಈ ಕಾನ್ಸೆಪ್ಟ್ ಅನ್ನ ನೀವು ಅರ್ಥ ಮಾಡ್ಕೊಳ್ಳಿ. 7ನೇ ಪ್ರಶ್ನೆ, ಈ ಕೆಳಗಿನ ಯಾವ ಲೋಹವು ಸೀಸದ ನೈಟ್ರೇಟ್ ನಿಂದ ಸೀಸವನ್ನ ಸ್ಥಾನ ಪಲ್ಲಟಗೊಳಿಸುತ್ತದೆ? ಸೊ ಆನ್ಸರ್ ತಾಮ್ರ. 8ನೇ ಕ್ವಶನ್, ನೀವು ಹಾವನ್ನು ಕಂಡಾಗ ಭಯಪಡುತ್ತೀರಾ, ಆಗ ಉಸಿರಾಟದ ವೇಗ ಹೆಚ್ಚಾಗುತ್ತದೆ, ಈ ಪರಿಸ್ಥಿತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆಯಾಗುವ ಹಾರ್ಮೋನ್? 100% ಅಡ್ರಿನಲಿನ್. ಅಡ್ರಿನಲಿನ್ ಗ್ಲ್ಯಾಂಡ್ ಅನ್ನು ನಾವು ಅಡ್ರಿನಲಿನ್ ಹಾರ್ಮೋನ್ ಅನ್ನು ಎಮರ್ಜೆನ್ಸಿ ಹಾರ್ಮೋನ್ ಅಂತ ಹೇಳಿನೇ ಕರಿತೀವಿ. ಸೊ ಹಾವನ್ನು ಕಂಡಾಗ ನಾವು ಭಯಪಡ್ತೀವಿ, ಅದಕ್ಕೆ ಮೇನ್ ರೀಸನ್ ಅಡ್ರಿನಲಿನ್ ಗ್ಲ್ಯಾಂಡ್ ವಿಲ್ ಸೆಕ್ರೀಟ್ ಅಡ್ರಿನಲಿನ್ ಹಾರ್ಮೋನ್. ಹಾಗಾಗಿ ಉತ್ತರ ಆಪ್ಷನ್ ಸಿ, ಅಡ್ರಿನಲಿನ್. ಸೊ ಇಲ್ಲಿಗೆ ನಿಮಗೆ ಫಸ್ಟ್ ಮೇನ್ ಕಂಪ್ಲೀಟ್ ಆಗುತ್ತೆ. ಸೆಕೆಂಡ್ ಮೇನಲ್ಲಿ 8 ಪ್ರಶ್ನೆಗಳು 1 ಅಂಕಕ್ಕೆ ಇರ್ತದೆ. ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ, 8 ಅಂಕಗಳು. 9ನೇ ಪ್ರಶ್ನೆ, ಓಮ್ನ ನಿಯಮವನ್ನು ನಿರೂಪಿಸಿ. ವಿ ಈಸ್ ಈಕ್ವಲ್ಸ್ ಟು ಐ ಆರ್, ವೆರಿ ಈಸಿ. ಸೊ ತುಂಬನೇ ಇಂಪಾರ್ಟೆಂಟ್ ನಿಮಗೆ ಆ ಒಂದು ಕ್ವಶನ್ನು. 10ನೇ ಪ್ರಶ್ನೆ, ಗ್ರಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಫ್ಯೂಸ್ನ ಕಾರ್ಯವೇನು? 11ನೇ ಪ್ರಶ್ನೆ, ನಶಿಸುವಿಕೆ ಎಂದರೇನು? 12ನೇ ಪ್ರಶ್ನೆ, ತಣ್ಣೀರಿನೊಂದಿಗೆ ಶೀಘ್ರವಾಗಿ ವರ್ತಿಸುವ 2 ಲೋಹಗಳನ್ನು ಹೆಸರಿಸಿ. 13ನೇ ಪ್ರಶ್ನೆ, ಅಭಿಧಮನಿಗಳಿಗೆ ಹೋಲಿಸಿದರೆ ಅಪಧಮನಿಗಳು ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿರಲು ಕಾರಣವೇನು? 14ನೇ ಪ್ರಶ್ನೆ, ಮುಖಭಾವ ಉಸಿರಾಟ ಕ್ರಿಯೆಗಳನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಯಾವುದು? 15ನೇ ಪ್ರಶ್ನೆ, ಕಾಗದದ ಚೀಲಗಳು ಪ್ಲಾಸ್ಟಿಕ್ ಚೀಲಗಳಿಗಿಂತ ಉತ್ತಮ ಹೇಗೆ? 16ನೇ ಪ್ರಶ್ನೆ, ಓಜೋನ್ ಪದರ ಹೇಗೆ ರೂಪುಗೊಳ್ಳುತ್ತದೆ? ಸೊ ನಾನು ನಿಮಗೆ ಈ ಉತ್ತರಗಳನ್ನು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ, ಟ್ರೈ ಮಾಡ್ತೀನಿ. ಬಿಕಾಸ್ ಬಿಸಿ ಶೆಡ್ಯೂಲ್ ಸ್ವಲ್ಪ ನಿಮಗೆ ವೀಡಿಯೋಸ್ಗಳನ್ನು ಹಾಕ್ಲಿಕ್ಕೆ ಆಗ್ತಿಲ್ಲ. ಸೊ ಆದಷ್ಟು ಟ್ರೈ ಮಾಡಿ ಇದರ ಆನ್ಸರ್ಸ್ಗಳನ್ನು ನಾನು ನಿಮಗೆ ಕೊಡ್ತೀನಿ. ಸೊ ಇದಿಷ್ಟು ನಿಮಗೆ 1 ಅಂಕಕ್ಕೆ ಬರುವಂತಹ ಪ್ರಶ್ನೆಗಳು. ಸೊ ಥರ್ಡ್ ಮೇನಿಂದ ನಿಮಗೆ 2 ಅಂಕದ ಪ್ರಶ್ನೆಗಳು ಬರ್ತವೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 8 ಅಂಕಗಳು, 8 ಪ್ರಶ್ನೆ, 16 ಅಂಕ. 17ನೇ ಪ್ರಶ್ನೆ, ಓಮ್ನ ನಿಯಮವನ್ನು ಅಭ್ಯಸಿಸಲು ಉಪಯೋಗಿಸುವ ವಿದ್ಯುತ್ ಮಂಡಲದ ಚಿತ್ರವನ್ನು ಬರೆದು ವೋಲ್ಟಾಮೀಟರನ್ನು ಗುರುತಿಸಿ, ಅಥವಾ ಸಮಾಂತರವಾಗಿರುವ ರೋಧಕಗಳನ್ನು ಒಳಗೊಂಡಿರುವ ರೇಖಾಚಿತ್ರವನ್ನು ಬಿಡಿಸಿ ಆಮೀಟರ್ ಮತ್ತು ವಿದ್ಯುತ್ ಕೋಶವನ್ನು ಹೆಸರಿಸಿ. ತುಂಬನೇ ಈಸಿ, ನಿಮಗೆ ಪ್ಯಾರಲಲ್ ಸೀರೀಸ್ ಅನ್ನು ನಿಮಗೆ ಕೇಳಿದ್ದಾರೆ. ಸೊ ಚಿತ್ರವನ್ನು ಅಭ್ಯಾಸ ಮಾಡಿದರೆ ಈಸಿಯಾಗಿ ನೀವು ಅಂಕಗಳನ್ನು ತೆಗಿಬೋದು. ಸೊ ಈ ಒಂದು ಕ್ವಶನ್ ಪೇಪರನ್ನು ನಾನು ನಿಮ್ಗೆ ಯಾಕೆ ನೀಡ್ತಿದ್ದೀನಿ ಮಕ್ಕಳೇ ಅಂದರೆ ಒಂದು ಪ್ರಾಕ್ಟೀಸ್ ಆಗುತ್ತೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಸೊ ನೀವು ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಈಸಿ ಆಗುತ್ತೆ. 18ನೇ ಪ್ರಶ್ನೆ, ಸರಳ ವಿದ್ಯುತ್ ಮೋಟಾರ್ನ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ, ಕುಂಚಗಳು ಮತ್ತು ಉಂಗುರಗಳು. 19ನೇ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಯು ವಿದ್ಯುತ್ ಕಾಂತೀಯ ಪರಿಣಾಮಗಳನ್ನು ಅಧ್ಯಯನ ಮಾಡಲು ವಾಹಕ ತಂತಿಯ ಜೊತೆಗೆ ದಿಕ್ಸೂಚಿಯನ್ನು ಬಳಸಿ ಈ ಕೆಳಕಂಡಂತೆ ಸೂಚಿಸುತ್ತಾನೆ. ಎ, ದಿಕ್ಸೂಚಿಯ ವಿಚಲನೆಯ ಪ್ರಮಾಣವು ದಿಕ್ಸೂಚಿಯನ್ನು ವಾಹಕ ತಂತಿಯಿಂದ ದೂರ ಸಾಗಿದಂತೆ ಹೆಚ್ಚಾಗುತ್ತದೆ. ದಿಕ್ಸೂಚಿಯ ವಿಚಲನೆಯ ಪ್ರಮಾಣವು ವಾಹಕದಲ್ಲಿನ ವಿದ್ಯುತ್ ಪ್ರವಾಹವನ್ನು ಹೆಚ್ಚು ಮಾಡಿದಂತೆ ಹೆಚ್ಚಾಗುತ್ತದೆ. ಮೇಲಿನ ವಿದ್ಯಾರ್ಥಿಯು ಸೂಚಿಸಿದ ಹೇಳಿಕೆಗಳಲ್ಲಿ ಯಾವುದು ತಪ್ಪು ಮತ್ತು ಏಕೆ? 20ನೇ ಕ್ವಶನ್, ರೆಡಾಕ್ಸ್ ಕ್ರಿಯೆಗಳು ಎಂದರೇನು, ಉದಾಹರಣೆ ಕೊಡಿ. ಅಥವಾ ವಿಭಜನೆ ಕ್ರಿಯೆಗಳು ಸಂಯೋಗ ಕ್ರಿಯೆಗಳಿಗೆ ವಿರುದ್ಧವಾಗಿವೆ ಏಕೆ? ಈ ಕ್ರಿಯೆಗಳಿಗೆ ಸಮೀಕರಣವನ್ನು ಬರೆಯಿರಿ. ಸೊ ಆಪ್ಷನಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆನ ನೀವು ಸೆಲೆಕ್ಟ್ ಮಾಡಿಕೊಂಡು, ಗೊತ್ತಿರೋ ಪ್ರಶ್ನೆನ ನೀವು ಹೆಚ್ಚು ಸೆಲೆಕ್ಟ್ ಮಾಡ್ತೀವಿ, ಗೊತ್ತಿಲ್ಲದಲ್ಲೇ ಇರೋದನ್ನ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ. ಸೊ ಗೊತ್ತಿರೋ ಪ್ರಶ್ನೆನ ಥಿಂಕ್ ಮಾಡಿ ಬರೀರಿ. 21ನೇ ಕ್ವಶನ್, ಈ ಕೆಳಗಿನ ಕ್ರಿಯೆಗಳಿಗೆ ಸರಿದೂಗಿಸಿದ ಸಮೀಕರಣವನ್ನು ಬರೆಯಿರಿ. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ಕ್ಯಾಲ್ಶಿಯಂ ಕಾರ್ಬೊನೇಟ್ ಮತ್ತು ನೀರನ್ನು ಉಂಟಾಗುತ್ತದೆ. 2ನೇ ಕ್ವಶನ್, ಸತು ಬೆಳ್ಳಿಯ ನೈಟ್ರೇಟ್ನೊಂದಿಗೆ ವರ್ತಿಸಿ ಸತುವಿನ ನೈಟ್ರೇಟ್ ಮತ್ತು ಬೆಳ್ಳಿಯ ಉತ್ಪನ್ನಗಳನ್ನು ದೊರೆಯುತ್ತವೆ. 22ನೇ ಪ್ರಶ್ನೆ, ಮುಟ್ಟಿದರೆ ಮುನಿ ಎಂಬ ಸಸ್ಯದ ಎಲೆಗಳ ಚಲನೆಯು ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆಗಿಂತ ಹೇಗೆ ಭಿನ್ನವಾಗಿದೆ? 23ನೇ ಪ್ರಶ್ನೆ, ನರಕೋಶದ ಅಂದವಾದ ಚಿತ್ರ ಬರೆದು ಕೋಶಕಾಯ ಮತ್ತು ಆಕ್ಸಾನನ್ನು ಗುರುತಿಸಿ. 24ನೇ ಪ್ರಶ್ನೆ, ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ಪಟ್ಟಿ ಮಾಡಿ. ಸೊ ಇದಿಷ್ಟು ನಿಮಗೆ 2 ಅಂಕದ ಪ್ರಶ್ನೆಗಳು. 4ನೇ ಮೇನ್,
ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 9 ಅಂಕದ 3 ಪ್ರಶ್ನೆಗಳಿರ್ತವೆ. ಸೊ ಒಟ್ಟಾರೆ 27 ಅಂಕಗಳು. 25ನೇ ಪ್ರಶ್ನೆ, ಜೌಲನ ಉಷ್ಣೋತ್ಪಾದನಾ ನಿಯಮ ನಿರೂಪಿಸಿ ಅದರ ಗಣನೀಯ ಸಮೀಕರಣಗಳನ್ನು ಬರೆಯಿರಿ. 26ನೇ ಪ್ರಶ್ನೆ, 400 ವ್ಯಾಟ್ ದರದ ರೆಫ್ರಿಜರೇಟರ್ ದಿನಕ್ಕೆ 8 ಗಂಟೆಗಳ ಕಾಲ ಹಾಗೂ 1000 ವ್ಯಾಟ್ ಸಾಮರ್ಥ್ಯದ ವಾಟರ್ ಹೀಟರ್ 2 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಹಾಗಾದರೆ 1 ಕಿಲೋವ್ಯಾಟ್ ಗಂಟೆಗೆ 3ರಂತೆ 30 ದಿನಗಳಿಗೆ ಪಾವತಿಸಬೇಕಾದ ವಿದ್ಯುತ್ ಶಕ್ತಿಯ ಮೌಲ್ಯವನ್ನು ಲೆಕ್ಕಾಚಾರ ಮಾಡಿ. ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ ನಿಮಗೆ, ಏಕೆಂದರೆ ಈಸಿಯಾಗಿ ನೀವು ಮಾರ್ಕ್ಸನ್ನು ತಗೋಬೋದು. ಸೊ ಇಲ್ಲೋ ಆಪ್ಷನ್ ಇದೆ, 20 ಹೋಮ್ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು 4 ಹೋಮ್ ರೋಧವನ್ನು ಹೊಂದಿರುವ ವಾಹಕವನ್ನು 6 ಶುಷ್ಕ ಕೋಶಕ್ಕೆ ಜೋಡಿಸಲಾಗಿದೆ. 6 ವೋಲ್ಟ್ ಶುಷ್ಕ ಕೋಶಕ್ಕೆ ಜೋಡಿಸಲಾಗಿದೆ. ಎ ಮಂಡಲದ ಒಟ್ಟು ರೋಧ, ಬಿ ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ, ಮತ್ತು ಸಿ ವಿದ್ಯುತ್ ದೀಪ ಹಾಗೂ ವಾಹಕದ ತುದಿಗಳ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ. ಸೊ ನಾನು ನಿಮಗೆ ಇದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 27ನೇ ಪ್ರಶ್ನೆ, ಹ್ರಸ್ವ ಮಂಡಲವು ಹೇಗೆ ಉಂಟಾಗುತ್ತದೆ, ಅದನ್ನು ತಪ್ಪಿಸಲು 2 ಸಲಹೆಗಳನ್ನು ನೀಡಿ. 28ನೇ ಪ್ರಶ್ನೆ, ಪ್ರಯೋಗಶಾಲೆಯಲ್ಲಿ ಎ ಮತ್ತು ಬಿ ಎಂಬ 2 ದ್ರಾವಣಗಳನ್ನು ನೀಡಲಾಗಿದೆ. ಎ ದ್ರಾವಣ ಪಿ ಎಚ್ ಮೌಲ್ಯ 6, ಬಿ ದ್ರಾವಣದ ಪಿ ಎಚ್ ಮೌಲ್ಯ 8. ಹಾಗಾದರೆ ಯಾವ ದ್ರಾವಣ ಆಮ್ಲೀಯ ಮತ್ತು ಯಾವ ದ್ರಾವಣ ಪ್ರತ್ಯಾಮ್ಲೀಯ? 100% ಪಿ ಎಚ್ 6 ಇರೋದು ಆಮ್ಲೀಯ, ಪಿ ಎಚ್ 8 ಇರೋದು ಪ್ರತ್ಯಾಮ್ಲೀಯ. ಯಾವ ದ್ರಾವಣವು ಕಡಿಮೆ ಹೆಚ್ ಪ್ಲಸ್ ಅಯಾನುಗಳನ್ನು ಹೊಂದಿರುತ್ತವೆ? ಅಥವಾ ಸುಣ್ಣದ ಕಲ್ಲಿನ ಚೂರುಗಳು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಎ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. ಈ ಅನಿಲವನ್ನು ಸುಣ್ಣದ ತಿಳಿನೀರಿಗೆ ಆಯಿಸಿದಾಗ ಬಿ ಎಂಬ ಒತ್ತರ ದೊರೆಯುತ್ತದೆ. ಇದೇ ಒತ್ತರಕ್ಕೆ ಹೆಚ್ಚಿನ ಪ್ರಮಾಣದ ಎ ಅನಿಲವನ್ನು ಆಯಿಸಿದಾಗ ಸಿ ಎಂಬ ಸಂಯುಕ್ತ ದೊರೆಯುತ್ತದೆ. ಎ ಬಿ ಸಿಯನ್ನು ಹೆಸರಿಸಿ ಇಲ್ಲಿ ಜರುಗುವ ಕ್ರಿಯೆಗಳನ್ನು ಸರಿದೂಗಿಸಿ ಸಮೀಕರಣ ಬರೆಯಿರಿ. 29ನೇ ಪ್ರಶ್ನೆ, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸುವ ಚಿತ್ರ ಬಿಡಿಸಿ, ಈ ಕೆಳಗಿನ ಭಾಗಗಳನ್ನು ಗುರುತಿಸಿ. ಸೊ ಈ ಚಿತ್ರವನ್ನು ನೀವು ಬಿಡಿಸಿ. 30ನೇದು ರಾಸಾಯನಿಕ ಗುಣಗಳ ಆಧಾರದ ಮೇಲೆ ಲೋಹ ಮತ್ತು ಅಲೋಹಗಳಿಗಿರುವ ವ್ಯತ್ಯಾಸಗಳನ್ನು ಬರೆಯೋದು. 31ನೇ ಪ್ರಶ್ನೆ, ಸಸ್ಯ ಹಾರ್ಮೋನ್ಗಳನ್ನು ಹೆಸರಿಸಿ, ಕೋಶ ವಿಭಜನೆಯನ್ನು ನಿಯಂತ್ರಿಸುವಂತಹ ಸಸ್ಯ ಹಾರ್ಮೋನ್ ಯಾವುದು? 32ನೇ ಪ್ರಶ್ನೆ, ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ವಿಧಾನಗಳು ಯಾವುವು? ಅಥವಾ ನೆಫ್ರಾನ್ ರಚನೆಯನ್ನು ವಿವರಿಸಿ. 33ನೇ ಪ್ರಶ್ನೆ, ಪ್ರಾಣಿಗಳಂತೆ ಸಸ್ಯಗಳಲ್ಲಿ ನರವ್ಯೂಹ ವ್ಯವಸ್ಥೆ ಕಂಡುಬರುವುದಿಲ್ಲ, ಹಾಗಾದರೆ ಅವು ದೇಹದ ಚಟುವಟಿಕೆಗಳ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ಹೇಗೆ ಸಾಧಿಸುತ್ತವೆ? ಸೊ ಇಯರ್ ಆಲ್ಸೋ ದೇರ್ ಇಸ್ ಒನ್ ಆಪ್ಷನ್. 1, ಜೀವಿಯಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣ ವ್ಯವಸ್ಥೆಯ ಅಗತ್ಯತೆ ಏನು? ಇದಿಷ್ಟು 3 ಅಂಕದ ಪ್ರಶ್ನೆಗಳು. ನಂತರ 4 ಅಂಕದ ಪ್ರಶ್ನೆಗಳು. ಸೊ ನಿಮಗಿಲ್ಲಿ ಕಾಣಿಸ್ತಾ ಇದೆ ನೋಡಿ, 4 ಅಂಕದ ಪ್ರಶ್ನೆಗಳು. ಇದಿಷ್ಟನ್ನು ನೀವು ನೋಡಿಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡಿ, ಏಕೆಂದರೆ ನಿಮಗೊಂದು ಪ್ಯಾಟ್ರನ್ ಸಿಕ್ಕಿದಾಗ ಸೊ ನಿಮಗೊಂದು ಪ್ರಾಕ್ಟೀಸ್ ಆಗಿಬಿಡುತ್ತೆ. ಸೊ ನೀವು ಯಾವುದೇ ಪೇಪರ್ ಇಲ್ಲ, ಎಂಥದ್ದು ಇಲ್ಲ, ನಿಮಗೇನು ಐಡಿಯಾಸೇ ಇಲ್ಲ ಅಂದಾಗ ನಿಮ್ಮ ಟೆಸ್ಟಿಗೆ ನೀವು ರೆಡಿಯಾಗೋದು ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಪ್ಯಾಟ್ರನನ್ನು ಅಭ್ಯಾಸ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಅಂಕಗಳನ್ನು ಗಳಿಸ್ಬೋದು. ಸೊ ಇಲ್ಲಿ 6th ಮೇನಲ್ಲೂ ಸಹ ಒಂದೇ ಪ್ರಶ್ನೆ ಇರ್ತದೆ, ಅದರಲ್ಲಿ ಸಬ್ ಕ್ವಶನ್ಸ್ ಇರ್ತವೆ. ಅದು 5 ಅಂಕಕ್ಕೆ ಇರ್ತದೆ, ಅದು ಬಯಾಲಜಿಯಿಂದ ಬರ್ಬೋದು ಅಥವಾ ಕೆಮಿಸ್ಟ್ರಿ ಆರ್ ಫಿಸಿಕ್ಸ್. ಇವು 3ರಲ್ಲಿ ಯಾವುದಾದ್ರೂ ಇದೇ ಬಯಾಲಜಿಯಿಂದಲೇ ಕೊಡ್ತಾರೆ ಅಥವಾ ಕೆಮಿಸ್ಟ್ರಿಯಿಂದಲೇ ಕೊಡ್ತಾರೆ ಅಂತಲ್ಲ, ಯಾವುದಾದ್ರೂ ಒಂದು ಭಾಗದಿಂದ ನಿಮಗೆ ಅವರು ಕೊಡುವಂಥ ಸಾಧ್ಯತೆಗಳಿರ್ತವೆ. ಸೊ ಪ್ರಾಕ್ಟೀಸ್ ಮಾಡಿ ನಿಮ್ಮ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನ ತೆಗಿರಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.